ಸೂರ್ಯಕಾಂತಿ ಹಣೆಯಲ್ಲಿ ರಕ್ತ ಬರ್ತಾ ಇದೆ ಭಾವ ನೋಡಿ ಭಾವ ಕಾಂತಿ ಯಾಕನ ಹಣೆಯಲ್ಲಿ ರಕ್ತ ಬರ್ತಾ ಇದೆ ಯಾವಾಗ ನನ್ನ ಮೇಲೆ ಕೈ ಮಾಡಿದ್ಲು ಅಂತೋಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಹೋಗಿ ಆಚೆ ದುಡುಕಬೇಡಿ ಭಾವ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಇಷ್ಟೆಲ್ಲ ಆದ್ಮೇಲೆ ಅವರೇನೆ ಸಮಾಧಾನ ಮಾಡ್ಕೊಳ್ಳೋದು ಹೋಗ್ರೆ ಆಚೆಗೆ ನಾನು ಏನಕ್ಕೆ ಹೋಗಬೇಕು ಮೊದಲವ್ರನ್ನ ಅಲ್ಲಿ ತನಕ ನನಗೆ ಮನೆ ಬಿಟ್ಟು ಹೋಗಲ್ಲ ಎಷ್ಟೆ ಕೊಬ್ಬು ನಿನಗೆ ತಲಗಿನಿಂದ ಅವಳು ವಹಿಸ್ಕೊಂಡು ಮಾತಾಡ್ತೀಯಲ್ಲ ನಿನಗೂ ಜಾಗ ಇಲ್ಲ ಹೋಗ್ ಈ ಮನೆ ಬಾಗಿಲು ಶಾಶ್ವತವಾಗಿ ನಿಮ್ಗಳಿಗೆ ಮುಚ್ಚೋಯ್ತು ಮಾಡ್ಕೋಕ ಕಾಂತಿ ಏನಾಯ್ತು ಕಾಂತಿ ಏನ್ ಕಾಂತಿ ಇದು ಗಾಯ ಇಲ್ಲ ಏನಾಯ್ತು ಕಾಂತಿ ಏನಾಯ್ತು ಅದನ್ನ ನಾನು ಹೇಗೆ ಹೇಳಿ ನಡಿಬಾರ್ದು ನಡೆದು ಹೋಯ್ತು ನಿಮ್ಗೆ ಹೀಗೆಲ್ಲ ಆಗತ್ತೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ ಅಳೋದು ನಿನ್ಸಿ ಏನಾಯ್ತು ಅಂತ ಮೊದ್ಲು ಹೇಳು ಅದೆಲ್ಲ ಇರ್ಲಿ ಇದು ಏನಾಯ್ತು ಅಂತ ಹೇಳು ನ್ಯಾಯವಾಗ ನೋಡಿದ್ರೆ ನೀನು ನಮ್ಮ ಮನೆ ಒಳಗಡೆ ನಿಲ್ಸ್ಕೊಂಡು ಮಾತಾಡಿಸ್ಬಾರ್ದು ಎಲ್ಲಿ ಇಡಬೇಕು ಅಲ್ಲಿ ಇಡಬೇಕಾಗಿತ್ತು ನಮ್ಮಮ್ಮನ ಮಾತಕ್ಕೆ ಕಟ್ಟಿಬಿದ್ದು ನಾವೆಲ್ಲ ತಪ್ಪಿದ್ದೀವಿ ನೀವು ನಿನ್ನ ಜಾತಿ ಬುದ್ಧಿ ತೋರಿಸ್ಬಿಟ್ಟಿಲ್ಲ ಎಲ್ಲಿದ್ದೆ ಪುಟ್ಟಣ 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 ಎಲ್ಲಿದ್ಯೋ ಬಾಚೆ ಏನೋ ಮನೆಗೆ ತಾ ಇದ್ದಾಗೆ ಜೋರ್ ಜೋರಾಗಿ ಕಿರ್ಚಾಡ್ತಿದ್ಯಾ ಇಂತ ಕಚಡ ಕೆಲಸ ಮಾಡಿದ್ಯಲ್ಲ ನೀನು ಏನು ಮಾತಾಡ್ತಿದ್ದೀಯ ನೀವೆಲ್ಲ ಸೇರಿ ನನ್ನ ಹೆಂಡತಿನ ಮನೆಯಿಂದ ಹೊರಗಾಕಿದ್ದೀರಲ್ಲ ಊರವ್ರ ಮುಂದೆ ನನ್ನ ತಲೆ ತೊಗೊಂಡಿದೆ ಗೊತ್ತಾ ಇಷ್ಟು ವರ್ಷ ಬೆವರು ಸುರಿಸಿ ದುಡಿದಿದ್ದು ಭೂಮಿ ನಂದಲ್ವ ಆ ಹೆಂಗಸು ಕಂಕಳಲ್ಲಿ ಮಗು ಇಟ್ಕೊಂಡು ಬಂದಿದ್ದೆ ನೋಡಿ ನಾನೇ ಇವಳಿಗೆ ಹೇಳೋಗಿದ್ದೆ ಮೊದಲು ಆ ಹೆಂಗಸಿಗೆ ಏನಾದರೂ ಸಹಾಯ ಮಾಡು ಆಮೇಲೆ ಬೇಕಿದ್ರೆ ಅಣ್ಣ ನೊಪ್ಸೋಣ ಅಂತ ಬೇಡ ಅಂದಿದ್ಯಾ ಅದಕ್ಕೆ ಇವಳು ಸ್ಟೇಷನ್ ಹೋಗಿ ಕೇಸನ್ನು ವಾಪಸ್ ತಗೊಂಡಿದ್ದಾಳೆ ಏನ್ ತಪ್ಪು ಹೊಚ್ಚ ಬಾಯಿ ಎಲ್ಲೋ ಹುಟ್ಟೋಳು ಮೂರು ಕುಲ ಗೋತ್ರ ಒಂದು ಗೊತ್ತಿಲ್ದಿರೋ ಈ ಅನಾಥ ನಾಯಿಗೋಸ್ಕರ ಒಡ ಹುಟ್ಟಿರೋ ಅಣ್ಣ ತಂಗಿ ಅದಕ್ಕೆ ಇರುತ್ತಾರೆ ಕೆಟ್ಟದಾಗ ಮಾತಾಡ್ತಿದ್ಯಾ ನೀನು ಮಾಡಿರೋ ಕೆಲಸಕ್ಕಿಂತ ಕಮ್ಮಿ ಮಾತಾಡಿದ್ದೀನಿ ನಿನ್ನನ್ನು ಮನುಷ್ಯ ಅಂತ ಹೇಳೋದಕ್ಕೂ ನಾಚಿಕೆ ಆಗ್ತಿದೆ ಇದೇ ನಾನು ನಿನ್ನ ಹೆಂಡತಿ ಕೊಡ್ತಿದ್ರೆ ಸುಮ್ಮನಿರ್ತಿದ್ದೆ ನೀನು ರೇಣುಕಮ್ಮನವ್ರು ತೀರ್ಕೊಂಡು ಇನ್ನೂ 13ನೇ ದಿನದ ಕಾರ್ಯನೂ ಮುಗಿದಿಲ್ಲ ಅಷ್ಟಲ್ಲಿ ಆ ಅಮ್ಮನ ಮಕ್ಕಳು ನೀವಿಬ್ರು ನಮ್ಮ ಸಂಬಂಧನ ಕಡ್ದು ಬಿಡಿ ಆಸ್ತಿನ ಪಾಲ್ ಮಾಡಿಕೊಡಿ ಅಂತ ಊರಿನ ಪ್ರಮುಖರನ್ನ ಕರೆಸಿರೋದು ನೋಡ್ತಿದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಕಣ್ರಪ್ಪ ಕಣ ನೀನು ಮರ್ಯಾದೆ ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಬಾರ್ದೆ ಅದೆಲ್ಲ ಆಗಲ್ಲ ಯಾವಾಗ ಯೋಗ್ಯತೆ ಕೆಟ್ಟೋಳ್ಗೋಸ್ಕರ ಒಣ ಹುಟ್ಟಿದ ಅಣ್ಣ ಅನ್ನೋದನ್ನು ಮರೆತು ನನ್ನ ಮೇಲೆ ಕೈ ಮಾಡು ಆವಾಗಲೇ ನನಗೂ ಅವನಿಗೂ ಇದ್ದ ಅಣ್ಣ ತಮ್ಮ ಅನ್ನೋ ಸಂಬಂಧ ಮುಗಿದು ಹೋಯ್ತು ನಂದು ಅದೇ ಮಾತು ಈ ಸಂತೆ ಕಟ್ಟೆ ಕುಟುಂಬನ ಜೋಪಾನವಾಗಿ ಕಾಪಾಡೋ ಜವಾಬ್ದಾರಿ ನಿಂದು ಯಾವುದೇ ಕಾರಣಕ್ಕೂ ಈ ಕುಟುಂಬ ಹೊಡೆಯಬಾರ್ದು